ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಇವತ್ತು ತಮ್ಮೊಟ್ಟಿಗೆ ಏನು ಆರೋಗ್ಯ ಸಂಸ್ಥೆಗಳು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ನೋಂದಾವಣೆಯನ್ನು ಮಾಡಿಕೊಳ್ಳುವ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಸೊ ತಮಗೆಲ್ಲರೂ ಕೂಡ ತಿಳಿದಿರುವಂತೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಅನ್ವಯ ಆಗ್ತದೆ ಅಂತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಸೊ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾಕಾಲ ಇರಲಿ ಅಂತೇಳಿ ಕೇಳ್ಕೊಳ್ತಾ ಬನ್ನಿ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡ್ತಾ ಹೋಗೋಣ ಮಾನ್ಯ ಜಿಲ್ಲಾ ತಾಲೂಕು ಮತ್ತು ಯೋಜನಾ ಶಾಖೆಗಳ ಅಧ್ಯಕ್ಷರ ಆದ್ಯ ಗಮನಕ್ಕೆ ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿನ ಆಸ್ಪತ್ರೆ ಅಥವಾ ಆರೋಗ್ಯ ಸಂಸ್ಥೆಗಳನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ನೋಂದಾಯಿಸುವ ಬಗ್ಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿಕೃತ ಜ್ಞಾಪನ ಪತ್ರದಲ್ಲಿ ಸರ್ಕಾರಿ ಆಸ್ಪತ್ರೆ ಆರೋಗ್ಯ ಸಂಸ್ಥೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆ ಅಥವಾ ಆರೋಗ್ಯ ಸಂಸ್ಥೆಗಳನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಾಗಿ ನೋಂದಾವಣೆ ಮಾಡಿಕೊಳ್ಳಲು ಅವಕಾಶ ನೀಡಿ ಮಾರ್ಗಸೂಚಿ ಎಸ್ಒಪಿಯನ್ನು ಬಿಡುಗಡೆಗೊಳಿಸಿ ಜಿಲ್ಲಾವಾರು ಸಂಯೋಜಕರನ್ನು ನೇಮಕ ಮಾಡಲಾಗಿದೆ ಆದ್ದರಿಂದ ತಾವು ತಮ್ಮ ಜಿಲ್ಲಾ ತಾಲೂಕು ವ್ಯಾಪ್ತಿಯಲ್ಲಿ ಈಗಾಗಲೇ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಗುರುತಿಸಿರುವ ಖಾಸಗಿ ಆಸ್ಪತ್ರೆ ಆರೋಗ್ಯ ಸಂಸ್ಥೆಗಳು ಸೇರಿದಂತೆ ಆಸ್ಪತ್ರೆಗಳ ಪಟ್ಟಿ ಲಗತ್ತಿಸಿದೆ ಇನ್ನಾವುದೇ ಆಸ್ಪತ್ರೆ ಆರೋಗ್ಯ ಸಂಸ್ಥೆಗಳಿದ್ದಲ್ಲಿ ಅಂತಹ ಸಂಸ್ಥೆಗಳನ್ನು ಈ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳುವ ಸಂಬಂಧ ತಮ್ಮ ಜಿಲ್ಲಾ ಸಂಯೋಜಕರು ಡಿಸ್ಟಿಕ್ ಕೋಆರ್ಡಿನೇಟರ್ಸ್ ಆಫ್ ಎಸ್ ಎ ಟಿ ಎಸ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಾಗಿ ನೋಂದಾವಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಸಂಬಂಧ ತುರ್ತು ಕ್ರಮ ವಹಿಸಲು ಸೂಚಿಸಿದೆ ಅಂತಕ್ಕಂಥದ್ದು ಸೊ ಇದನ್ನು ಮಾಹಿತಿ ನೀಡಿರತಕ್ಕಂಥದ್ದು ಮಾನ್ಯ ರಾಜ್ಯಾಧ್ಯಕ್ಷರು ಸಿ ಎಸ್ ಷಡಕ್ಷಿರಿ ಅವರು ಮುಂದುವರೆದು ನಾವು ನೋಡ್ತಾ ಹೋಗ್ತೀವಿ ಅಧಿಕೃತ ಜ್ಞಾಪನ ಅಂತಕ್ಕಂಥದ್ದು ಆಸ್ಪತ್ರೆಗಳನ್ನು ಆರೋಗ್ಯ ಸಂಸ್ಥೆಗಳನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಡಿಯಲ್ಲಿ ನೋಂದಾವಣೆ ಮಾಡುವ ಕುರಿತು ಇರತಕ್ಕಂಥ ಅಧಿಕೃತ ಜ್ಞಾಪನ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆಗಳನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ನೋಂದಾವಣಿ ಮಾಡಬೇಕಾಗಿರುತ್ತದೆ ಅದರಂತೆ ವಿವರವಾದ ತರಬೇತಿ ಮತ್ತು ಮಾರ್ಗಸೂಚಿಗಳನ್ನು ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜರುಗಿದ ತರಬೇತಿಯಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಮುಂದುವರೆದು ತರಬೇತಿ ಸಭೆಯಲ್ಲಿ ನಿರ್ದೇಶದಂತೆ ಎಲ್ಲ ಸ್ವಯಂಚಾಲಿತ ನೋಂದಾವಣೆ ಆಸ್ಪತ್ರೆಗಳ ಮಾಹಿತಿಯನ್ನು ಪ್ರಗತಿಸಲಾಗಿದೆ ಸದರಿ ಆಸ್ಪತ್ರೆಗಳ ನೋಂದಾವಣಿ ಪ್ರಕ್ರಿಯೆಯನ್ನು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಾಗಿ ಆದ್ಯತೆ ಮೇಲೆ ಪೂರ್ಣಗೊಳಿಸಲಾಗುವುದು ತದನಂತರ ಹೊಸದಾಗಿ ಆಸ್ಪತ್ರೆ ಆರೋಗ್ಯ ಸಂಸ್ಥೆಗಳ ನೋಂದಾವಣೆಯನ್ನು ಮಾರ್ಗಸೂಚಿ ಕೈಗೊಳ್ಳುವುದು ಯಾವುದೇ ವಿಳಂಬವಿಲ್ಲದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ಆರೋಗ್ಯ ಸಂಸ್ಥೆಗಳ ನೋಂದಾವಣಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಸೂಚಿಸಿದೆ ಎಂತಕ್ಕಂಥದ್ದು ಸೊ ಇದನ್ನು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸಂರಕ್ಷಣಾ ಟ್ರಸ್ಟ್ ಬೆಂಗಳೂರಿವರ ಒಂದು ಮಾಹಿತಿ ಎಂತಕ್ಕಂಥದ್ದು ಸೊ ಹಾಗಾಗಿ ಯಾವೆಲ್ಲ ಹಾಸ್ಪಿಟ್ಲ್ಗಳನ್ನ ನೋಂದಣಿ ಮಾಡಬೇಕು ಹೇಗೆ ಅಂತಕ್ಕಂಥದ್ದು ಹಾಸ್ಪಿಟಲ್ ಎಂಪ್ಲಾಯ್ಮೆಂಟ್ ಮಾಡ್ಯೂಲ್ ಅಂತಕ್ಕಂಥದ್ದು ಎಚ್ ಎಮ್ನಲ್ಲಿ ನೋಂದಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಬಂದಿರತಕ್ಕಂಥ ಪ್ರೊಸೆಸ್ಗಳು ಸ್ಟೆಪ್ ಒನ್ ಆಕ್ಷನ್ ಕ್ರಿಯೇಷನ್ ಅಂತಕ್ಕಂಥದ್ದು ಸೊ ಇದೆಲ್ಲ ಅಗತ್ಯತೆ ಇಲ್ಲ ಅವರು ಎಲ್ಲರೂ ಕೂಡ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಸೊ ಎಲ್ಲ ನೌಕರ ಗಮನಕ್ಕೆ ತಿಳಿಸಿದ್ದು ಒಟ್ಟಾರೆಯಾಗಿ ತಮ್ಮ ಜಿಲ್ಲಾ ವ್ಯಾಪ್ತಿಯ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳು ಏನಿದ್ದಾರೆ ತಾಲೂಕು ಅಥವಾ ಜಿಲ್ಲಾ ಅಧ್ಯಕ್ಷರು ಅವರು ತಮ್ಮ ಜಿಲ್ಲಾ ವ್ಯಾಪ್ತಿಯ ಆಸ್ಪೆಟಲ್ಗಳನ್ನು ಅಥವಾ ಆರೋಗ್ಯ ಸಂಸ್ಥೆಗಳನ್ನು ಈ ಒಂದು ಯೋಜನೆಗೆ ಸೇರ್ಪಡೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಏಕೆಂದರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಸುರಕ್ಷಾ ವತಿಯಿಂದ ಮಾಹಿತಿ ಸಿಗ್ತಾ ಇರೋದ್ರಿಂದ ಆರೋಗ್ಯಕ್ಕೆ ಕುರಿತಾದ ಮಾಹಿತಿ ಮತ್ತು ಆರೋಗ್ಯ ಟ್ರೀಟ್ಮೆಂಟ್ ಚಿಕಿತ್ಸೆ ಸಿಗ್ತಾ ಇರೋದ್ರಿಂದ ಈ ರೀತಿ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ಎಲ್ಲದೂ ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ್ಯಾವ ಡಿಸ್ಟಿಕ್ಕಲ್ಲಿ ಯಾರ್ಯಾರು ಅದಕ್ಕೆ ಏನಾಗಿದ್ದಾರೆ ಅಂತಕ್ಕಂಥದ್ದು ಕೋಆರ್ಡಿನೇಟರ್ ಆಗಿದ್ದಾನೆ ಮತ್ತು ಅದನ್ನು ಯಾರು ನಿರ್ವಹಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಮಾಹಿತಿಯನ್ನು ಕೂಡ ನಾವು ಈ ಒಂದು ಅಧಿಕೃತ ಜ್ಞಾಪನದಲ್ಲಿ ಲಗತ್ತಿಸಿರ್ತಕ್ಕಂಥ ಪಟ್ಟಿಯನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು ಆಮೇಲೆ ಹಾಸ್ಪಿಟಲ್ಸ್ ನೇಮ್ಗಳನ್ನು ಕೂಡ ಕೊಟ್ಟಿದ್ದಾರೆ ಪ್ರೈವೇಟ್ ಆಸ್ಪಿಟಲ್ ಇಷ್ಟು ಮತ್ತು ಅಡ್ರೆಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಆಯಾ ಜಿಲ್ಲಾವಾರು ಅಂತಕ್ಕಂಥದ್ದು ಈ ಒಂದು ಮಾಹಿತಿನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ದಾರೆ ಈ ಒಂದು ಮಾಹಿತಿಯ ಒಂದು ಪ್ರತಿಯನ್ನು ತಾವು ಪಿ ಡಿ ಎಫ್ ಪ್ರತಿಯನ್ನು ತಾವು ಡೌನ್ಲೋಡನ್ನು ಮಾಡ್ಕೋಬಹುದು ಮತ್ತು ಏನಾದರೂ ಕೂಡ ಬಿಟ್ಟು ಹೋಗಿದರೆ ಅದನ್ನು ಸೇರ್ಪಡೆಯನ್ನು ಮಾಡೋದಕ್ಕೆ ತಮ್ಮ ತಾಲೂಕು ಅಥವಾ ಜಿಲ್ಲಾಧ್ಯಕ್ಷರಿಗೆ ತಾವು ಮನವಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಈ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದು ತಮಗೆ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ಕೊಳ್ತಾ ತಾವೆಲ್ಲರೂ ಕೂಡ ಒಂದು ಲೈಕ್ ಮಾಡೋದ್ರ ಜೊತೆಗೆ ತಮ್ಮ ಈ ಒಂದು ಮಾಹಿತಿನ ತಮ್ಮ ನೌಕರರ ಬಾಂಧವರೊಟ್ಟಿಗೆ ಶೇರ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ಬರ್ತೀನಿ ಹೊಸ ವಿಷಯದೊಂದಿಗೆ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು